ಸುಮಲತಾ ಅಂಬರೀಶ್ ಅವರು ಮಂಡ್ಯದಲ್ಲಿ ಗೆಲ್ಲಕ್ಕೆ ರೈತ ಸಂಘ ಕೂಡ ಬಹಳಷ್ಟು ಒಂದು ಪ್ರಮುಖವ ಕಾರಣ. ಯಾಕೆಂತಂದ್ರೆ ರೈತ ಸಂಘ ಬಹಳಷ್ಟು ಸುಮಲತಾ ಅವರಿಗೆ ಬೆಂಬಲ ಕೊಟ್ಟಿದೆ. ನಂತರದಲ್ಲಿ ಬಹಳ ಸುಮಲತಾ ಅವರ ಪರವಾಗಿ ಜಿಲ್ಲೆಯಾದ್ಯಂತ ಗಲ್ಲಿ ಗಲ್ಲಿಗಳಿಗೂ ಕೂಡ ಪ್ರಚಾರ ಮಾಡ್ತು. ಆದ ಕಾರಣ ಸುಮಲತಾ ಅಂಬರೀಶ್ ಅವರು ಮಂಡ್ಯದ ನೂತನ ಸಂಸದೆಯಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಒಂದು ಕಾಳಿಕಾಂಬ ದೇವಿಯ ದರ್ಶನಕ್ಕೆ ಸುಮಲತಾ ಅಂಬರೀಶ್ ಅವರು ಬರ್ತಾರೆ. ಅವರನ್ನು ಭೇಟಿಯಾಗಲಿಕ್ಕೆ ಈಗಾಗಲೇ ರೈತ ಸಂಘದ ಪ್ರಮುಖರಾದಂಥ ಸುನೀತಾ ಪುಟ್ಟಣಿ ಅವರು ಕೂಡ ಬಂದಿರುವಂಥದ್ದು, ಅವರನ್ನೇ ಮಾತಾಡ್ಸೋಣ. ಮೇಡಮ್ ಹೇಳಿ, ಮಂಡ್ಯದ ಲೋಕಸಭಾ ಅಭ್ಯರ್ಥಿಯಾಗಿ ನೂತನ ಸಂಸದೆಯಾಗಿ ಆಯ್ಕೆಯಾಗಿರುವಂಥ ಸುಮಲತಾ ಅಂಬರೀಶ್ ಅವರ ಗೆಲುವಿನ ಹಿಂದೆ ಸಾಕಷ್ಟು ಪರಿಶ್ರಮ ರೈತ ಸಂಘದಿದೆ, ಸೊ ಗೆದ್ದಿದ್ದಾರೆ, ಏನಿಸ್ತದೆ? ಅಲ್ಲ, ಇಡೀ ಕರ್ನಾಟಕ ರಾಜ್ಯ ರೈತ ಸಂಘ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಡೆ ಎಲ್ಲಿ ರೈತರಿದ್ದಾರೆ, ಜೊತೆಗೆ ಮಂಡ್ಯ ಜಿಲ್ಲೆಯ ಮತದಾರರೆಲ್ಲರೂ ಕೂಡ ಒಂದು ವಿಚಾರದ ಆಧಾರದ ಮೇಲೆ, ಯಾಕಂದರೆ ಒಬ್ಬ ಮಹಿಳೆಯನ್ನು ಗೆಲ್ಲಿಸ್ಬೇಕು. ಈ ಚುನಾವಣೆಯಲ್ಲಿ ಅವರು ಗೆದ್ದರೆ ದೆಹಲಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ದಿಟ್ಟತನ ಇದೆ ಅವರಿಗೆ, ಜೊತೆಗೆ ಆಸಕ್ತಿ ಇದೆ, ಭಾಷಾ ಜ್ಞಾನ ಇದೆ, ಇದೆಲ್ಲದರ ಆಧಾರದ ಮೇಲೆ ಗೆಲ್ಲಿಸಿದ್ದಾರೆ. ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ಗೆಲ್ಲಿಸಿ ಬಿಂಬಿಸಿದ್ದಾರೆ. ಸೊ ಇವತ್ತು ಒಂದು ಸ್ವಾಭಿಮಾನಿ ವಿಜಯೋತ್ಸವ ಆಚರಣೆ ಮಾಡ್ತಿರೋದಂಥದ್ದು, ಯಾವ ರೀತಿ ಕೃತಜ್ಞತೆಯನ್ನು ಮಂಡ್ಯದ ಜನಗಳಿಗೆ ಹೇಳಿ ಬಯಸ್ತಾರೆ ಮೇಡಮ್? ಎಲ್ಲ ರೈತ ಸಂಘ ಇರ್ಬೋದು ಅಥವಾ ದಲಿತರ ಸಂಘರ್ಷ ಸಮಿತಿ, ಮತ್ತು ಭಾರತೀಯ ಜನತಾ ಪಕ್ಷ, ಮತ್ತು ವಿರೋಧಿ ಅಭಿಮಾನಿಗಳ ಕಾಂಗ್ರೆಸ್ ವಿರೋಧಿ ಅಭಿಮಾನಿಗಳು, ಜೊತೆಗೆ ಜಾತ್ಯತೀತ ದಳದ ಅಭಿಮಾನಿಗಳು, ಮತ್ತು ಎಲ್ಲ ಪ್ರಗತಿಪರ ಸಂಘಗಳೆಲ್ಲವೂ ಕೂಡ ಸಹಕಾರ ಕೊಟ್ಟಿದೆ. ಯಾಕಂದರೆ ಇಷ್ಟು ಹೆಚ್ಚಿನ ಮಟ್ಟದಲ್ಲಿ ನಾವು ಅವರು ಗೆಲ್ಲಬೇಕಾದ್ರೆ ಪ್ರತಿಯೊಂದು ಸಂಘ ಸಂಸ್ಥೆಗಳು ಕೂಡ ಅವ್ರಿಗೆ ಸಹಕಾರವನ್ನು ಕೊಟ್ಟು ಮಂಡ್ಯ ಸ್ವಾಭಿಮಾನವನ್ನು ಮಂಡ್ಯ ಜಿಲ್ಲೆ ಇಂಡ್ಯಾದಲ್ಲಿ ಏನು ಅನ್ನೋ ಒಂದು ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ. ಅದರಿಂದ ಎಲ್ಲ ಮತದಾರರಿಗೂ ಕೂಡ, ಮಂಡ್ಯ ಜಿಲ್ಲೆ ಮತದಾರರೆಲ್ಲರಿಗೂ ಕೂಡ ಈ ಮೂಲಕ ಒಂದು ಅಭಿನಂದನೆಯನ್ನು ಹೇಳ್ತೇವೆ. ಎಲ್ಲೋ ಒಂದು ಕಡೆ ಮಗ ನಿಂತಾಗ ಎಲ್ಲೋ ಕೆಲವು ಹಂತಗಳನ್ನು ಸೋತರು, ಆದರೆ ನೀವೆಲ್ಲರೂ ಕೂಡ ಹೋರಾಟ ಮಾಡಿ ಸುಮಲತಾ ಅವ್ರನ್ನ ಗೆಲ್ಲಿಸಿರಿ. ಒಂದು ರೀತಿ ಈ ಚುನಾವಣೆಯಲ್ಲಿ ಸ್ವಾಭಿಮಾನ ಅನ್ನುವಂಥದ್ದು ಕೂಡ ಭಾಳಷ್ಟು ಎದ್ದೇಳ್ತಾ ಕೂಗು. ಸೊ ಸುಮಲತಾ ಅಂಬರೀಶ್ ಅವರು ರೈತ ಸಂಘದ ಬೆಂಬಲದಿಂದ ಇವತ್ತು ಗೆದ್ದಿದ್ದಾರೆ. ಸೊ ಈ ಒಂದು ಗೆಲುವಿನ ಹಿಂದೆ ರೈತ ಸಂಘದ ಕೂಡ ಭಾಳಷ್ಟು ಒಂದು ಪರಿಶ್ರಮ ಇದೆ. ಕೊನೆಯದಾಗಿ ಏನು ಹೇಳಿಕ್ಕೆ ಬಯಸ್ತೀರಾ? ಅಲ್ಲ, ಆ ದಿನಗಳಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಒಂದು ಅಲೆ, ಜಾತಿಯ ಅಲೆ, ಜೊತೆಗೆ ಹಣದ ಅಲೆ, ಇನ್ನು ಮತ್ತೆ ಅಲ್ಲಿ ಏನು ಹೇಳಿದ್ದಾರೆ, ಸುಳ್ಳು ಆಶ್ವಾಸನೆ. ಯಾಕಂದರೆ ಎಲ್ಲ ಸ್ತ್ರೀ ಶಕ್ತಿ ಸಂಘಗಳಿರ್ಬೋದು ಅಥವಾ ಜನಕ್ಕೆ ವೃದ್ಧಾಪ್ಯ ವೇತನವಿರ್ಬೋದು, ಇಡೀ ಸಮಾಜದಲ್ಲಿ ಏನು ಸರ್ಕಾರದಿಂದ ಬರಲ್ಲ ಅದನ್ನೆಲ್ಲ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಂಡ್ರು. ಆ ಸೋಲು ನಮಗಾಯ್ತು ಅಷ್ಟೇ. ಆದ್ದರಿಂದ ಈ ಬಾರಿ ಎಲ್ಲರೂ ಕೂಡ ನಮ್ಮ ಮೇಲುಕೋಟೆ ಕ್ಷೇತ್ರದಲ್ಲಿ ಮತಗಳನ್ನ ನೀವು ನೋಡಿರ್ಬೋದು, 16,000 ಮತಗಳಲ್ಲಿ ಲೀಡನ್ನು ಕೊಟ್ಟಿದ್ದಾರೆ. ಅದು ಈ ಸಾರಿ ಎಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಬಂದೆ. ಯಾಕೆಂತಂದರೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಕೆಲವರು ಅಂತಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭಾಳಷ್ಟು ಒಂದು ಎಕ್ಸ್ಪೆಕ್ಟ್ ಮಾಡಿದರು, ಲೀಡ್ ಅಲ್ಲೇ ಕೊಡುತ್ತೆ, ಯಾಕೆಂತಂದರೆ ಉಸ್ತುವಾರಿ ಸಿವರ್ ಅಂತ ಪುಟ್ಟಣ್ಣಯ ಕ್ಷೇತ್ರ ಆಗಿರೋದ್ರಿಂದ ಭಾಳಷ್ಟು ಒಂದು ಲೀಡ್ ಬರುತ್ತೆ ಅಂತೇಳಿ. ಆದರೆ ಅದೇ ಕ್ಷೇತ್ರ ಅವರಿಗೆ ಕೈ ಕೊಡುತ್ತೆ. ಏನಂದರೆ ಜನರು ಮತದಾರರು ದಂಗೆ ಹೇಳಬೇಕು, ಅಲ್ಲಿವರೆಗೆ ಯಾವ ಹಣ ಇರ್ಬೋದು ಅಥವಾ ಯಾವುದೇ ದೇವ್ರ ಪೂಜೆ ಇರ್ಬೋದು, ಏನು ಯಾವುದು ಕೆಲಸ ಮಾಡಲ್ಲ. ನಿಮಗೆ ಗೊತ್ತಿರ್ಬೋದು, ಈಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿರೋದ್ರಿಂದ ಲಕ್ಷಾಂತರ ಓಟಿಂದ ಒಬ್ಬ ಮಹಿಳೆಯನ್ನು ಗೆಲ್ಲಿಸಿ ಕಳಿಸ್ತಾ ಇದ್ದೀವಿ. ಆಗ ಇರೋದ್ರಿಂದ ಯಾಕಂದರೆ ಒಂದೊಂದು ಸಾರಿ ಒಂದೊಂದು ರೀತಿ ರೂಪವನ್ನು ತೆಗೆದುಕೊಳ್ತದೆ ಚುನಾವಣೆ, ಹೇಳೋಕ್ಕಾಗೋದಿಲ್ಲ. ಆಗಿರೋದ್ರಿಂದ ಈ ಚುನಾವಣೆಯಲ್ಲಿ ಇವರು ಗೆಲುವಿದೆ. ನಮ್ಮ ಚುನಾವಣೆಯಲ್ಲಿ ಸೋಲಾದರೂ ಕೂಡ ಈ ಬಾರಿ ಬಹಳ ಜವಾಬ್ದಾರಿಯಿಂದ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಮತದಾರರು ಬಹಳ ಎಚ್ಚರಿಕೆಯಿಂದ ಮತಗಳನ್ನು ಕೊಟ್ಟು ಗೆಲ್ಲಿಸಿದ್ದಾರೆ. ನಿನ್ನೆಯಿಂದ ಒಂದು ಕೂಗು ಕೇಳಿಬರ್ತಿದೆ ಈ ಕಾವೇರಿ ವಿಷಯ ಅಂತ ಬಂದಾಗ, ಕೆಲವು ಹೆಚ್ಚುವರಿ ಟಿ ಎಮ್ ಸಿ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತೇಳಿ ಒಂದು ಕೋರ್ಟ್ ಆದೇಶ ಮಾಡಿದೆ. ಆದರೆ ಕೆಲವರು ಮಾತಾಡ್ತಿದ್ದಾರೆ ಈಗಾಗಲೇ, ವಿರೋಧ ಪಕ್ಷರಾಗಿರ್ಬೋದು, ಅಂತಂದರೆ ಅಲ್ಲಿನ ಕೆಲವು ಮಂತ್ರಿಗಳು ನೂತನವಾಗಿ ಸಂಸದರು ಆಯ್ಕೆಯಾಗಿದ್ದಾರಲ್ಲ 24 ಜನ ಸಂಸದರು, ಅವರೇ ಕೇಳಿ ಸುಮಲತಾ ಅಂಬರೀಶ್ ಅವರು ನೋಡಿಕೊಳ್ಳಿ, ಈ ರೀತಿ ಮಾತುಗಳು ಕೇಳಿಬರ್ತಿದೆ. ಈಗ ಏನಾಗಿದೆ, 9.19 ಟಿ ಎಮ್ ಸಿ ನೀರನ್ನು ತಮಿಳ್ನಾಡಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕಾವೇರಿ ಕೆ ಆರ್ ಎಸ್ ಅಣೆಕಟ್ಟು ನೀವು ನೋಡಿರ್ಬೋದೇನೋ, ನೀರಿಲ್ಲ ಅಲ್ಲಿ. ಯಾಕಂದರೆ ಬೆಳೆದ ಬೆಳೆಗೇ ಈಗ ನೀರು ಸಾಲ್ತಾ ಇಲ್ಲ. ಒಂದದ ನೀರು ಕೊಟ್ಟರೆ ಬೆಳೆದಿರೋ ಬೆಳೆ ಎಲ್ಲ ಉಳಿಯುತ್ತದೆ. ಅದ್ರ ಜೊತೆಗೆ ಬೆಂಗಳೂರು ಮೈಸೂರಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಅದು ಕೂಡ ಕಷ್ಟ ಆಗ್ತಾ ಇದೆ. ಅವರು ನೂತನವಾಗಿ ಆಯ್ಕೆ ಆಗಿದ್ದಾರೆ, ಅವ್ರ ಮುಂದೆ ಒಂದು ದೊಡ್ಡ ಚಾಲೆಂಜ್ ಹಾಕಿದ್ದಾರೆ ಇವಾಗ ಒಂದು ರೀತಿ. ಅಲ್ಲ, ಈಗ ಚಾಲೆಂಜ್ ಕೆಲವರು ಎಮ್ ಎಲ್ ಎಗಳು ಚಾಲೆಂಜ್ ಹಾಕಿದ್ದಾರೆ, ನಿನ್ನೆ ಮನೆಯಿಂದ ಪತ್ರಿಕೆಯನ್ನು ನೋಡ್ತಾ ಇದ್ದೀನಿ. ಯಾಕೆಂದರೆ ಈಗ ಇನ್ನೂ ಗೆದ್ದು ಅವರು ಹೆಚ್ಚು ಕಡಿಮೆ ಒಂದು ವಾರ ಆಗಿಲ್ಲ, ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕಾರ ಆಗಿಲ್ಲ ಇನ್ನು ಅವರು. ಈಗ ಇಲ್ಲಿವರೆಗೆ ಒಂದು ವರ್ಷದವರೆಗೆ ಇವರು ಮುಖ್ಯಮಂತ್ರಿ, ಇವರು ಎಮ್ ಎಲ್ ಎಗಳೆಲ್ಲ ಇದ್ದಾರಲ್ಲ, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಪ್ರಶ್ನೆ ಅದು ನಮ್ಮದು. ಯಾಕಂದರೆ ಇವ್ರ ಕೆಲಸ ಸಮಯ ಬಂದಾಗ ಅವ್ರ ಜವಾಬ್ದಾರಿನ ಅವ್ರ ಸವಾಲುಗಳನ್ನ ಎದುರಿಸ್ತಾರೆ, ಯಾವುದೇ ಅಭ್ಯರ್ಥಿಗಳಾದರೂ ಅಷ್ಟೇ. ಈಗ ಇವರು ಕೆಲಸ ಮಾಡೋಂಥ ಈಗ ಸಮಯದಲ್ಲಿ ಈಗ ಇವರು ಬೇರೆಯವ್ರಿಗೆ ಅವ್ರಿಗೆ ಹೇಳೋಕ್ಕೆ ಏನು ಅಧಿಕಾರ ಇದೆ? ಈಗ ಹೇಳೋಕ್ಕೆ ಸಾಧ್ಯ ಇಲ್ಲ, ಅದು
ತಪ್ಪಾಗಿ ಮಾತನಾಡ್ತಾ ಇದ್ದಾರೆ. ಯಾಕಂದರೆ ಅವ್ರು ಪ್ರಮಾಣ ವಚನವನ್ನೇ ಸ್ವೀಕಾರ ಮಾಡಿದ್ದೀನಿ, ಅವರು ಯಾವುದನ್ನು ಮಾಡೋಕ್ಕೆ ಸವಾಲನ್ನ ಎದುರಿಸೋಕ್ಕಾಗಲ್ಲ. ಈಗೆಲ್ಲ ಎಲ್ಲ ವಿಚಾರಗಳನ್ನ ನಾವು ಮಾತಾಡ್ತೀವಿ, ಸಕ್ಕರೆ ಕಾರ್ಖಾನೆಗಳ ವಿಚಾರ ಇರ್ಬೋದು, ಕಾವೇರಿ ನಿಗಮದ ಪ್ರಾಧಿಕಾರದ ವಿಚಾರ ಇರ್ಬೋದು, ಅದನ್ನೆಲ್ಲ ಈ ದಿನ ಸಭೆಗಳಲ್ಲಿ ಚರ್ಚೆ ಮಾಡುವಂಥ ಒಂದು ವಿಚಾರ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ರೈತ ಸಂಘದ ಪ್ರಮುಖರಾದಂಥ ಸುನೀತಾ ಪುಟ್ಟಣ್ಣವರು ಹೇಳುವಂಥ ಒಂದು ಮಾತು. ಯಾಕೆಂತಂದರೆ ಪ್ರಮಾಣ ವಚನವನ್ನು ಕೂಡ ಇನ್ನೂ ಕೂಡ ಸ್ವೀಕಾರ ಮಾಡಿಲ್ಲ ಸುಮಾರತ ಅವರು. ಆಗಲೇ ಕೆಲವು ಮಂತ್ರಿಗಳು ಒಂದು ರೀತಿ ಅವ್ರ ಮುಂದೆ ಚಾಲೆಂಜ್ ಮಾಡ್ತಾರೆ, ಆದರೆ ಒಬ್ಬರು ಮಾಡುವಂಥದ್ದು ಕೆಲಸ ಅಲ್ಲ, ಕಾವೇರಿ ನೀರಿನ ಬಗ್ಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡುವಂಥ ಒಂದು ಕೆಲಸ. ನಂತರದಲ್ಲಿ ಅವರ ಗೆಲುವಿನ ಬಗ್ಗೆಯೂ ಕೂಡ ಬಹಳಷ್ಟು ಒಂದು ಮಾತುಗಳನ್ನು ಸುನೀತಾ ಪುಟ್ಟಣ್ಣಯ್ಯವರು ಹೇಳಿದರು. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ತಿಮ್ಮೇಗೌಡ, ಸುವರ್ಣ ನ್ಯೂಸ್, ಮಂಡ್ಯ.